ॐ श्री गणेशाय नमः। ॐ श्री गुरुभ्यो नमः। नमः सूर्याचन्द्रा मङ्गलाबुधाय च गुरुशुक्रशनिभ्यश्च राहवे केतवे नमः। नमस्ते आस्ट्रो आचार्य गुरुजी वाहिनिगे ತಮಗೆಲ್ಲರಿಗೂ ಆದರದ ಸ್ವಾಗತ। ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ। ಮಾರ್ಚ್ 24 ಭಾನುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ। ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳೋದು, ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ। ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಿಕೊಳ್ಳೋರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ ಮಾರ್ಚ್ 24 ಭಾನುವಾರ ಶೋಭಕರ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಉಪರಿ ಹುಣ್ಣಿಮೆ ತಿಥಿ, ಅಂದರೆ ಪ್ರಾತಃ ಕಾಲದಲ್ಲಿ ಚತುರ್ದಶಿ ತಿಥಿ ಇರುತ್ತೆ 11 ಗಂಟೆವರೆಗೆ, ಆ ಬಳಿಕ ಅಲ್ಲಿ ಹುಣ್ಣಿಮೆ ತಿಥಿ ಸಹ ಆರಂಭ ಆಗುತ್ತೆ, ಹಾಗಾಗಿ ಚತುರ್ದಶಿ ಉಪರಿ ಹುಣ್ಣಿಮೆ ತಿಥಿ ಇರುತ್ತೆ। ಇನ್ನು ಸೌರಮಾನದ ಅನುಸಾರ ಮೀನ ಮಾಸ, ಪಂಗುನಿ ಮಾಸ ಅಥವಾ ಸುಗ್ಗಿ ತಿಂಗಳನ್ನು 11ನೇ ದಿನ ಆಗಿರುತ್ತೆ। ಈ ದಿನದ ನಿತ್ಯ ನಕ್ಷತ್ರವು ಹುಬ್ಬ ಉಪರಿ ಉತ್ತರ, ಅಂದರೆ ಬೆಳಗಿನ ಕಾಲದಲ್ಲಿ ಹುಬ್ಬ ನಕ್ಷತ್ರ, ಆ ಬೆಳಕಲ್ಲಿ ಉತ್ತರ ನಕ್ಷತ್ರ, ಹುಬ್ಬ ಉಪರಿ ಉತ್ತರ ನಕ್ಷತ್ರ ಇರುವಂಥದ್ದು। ಈ ದಿನದ ಯೋಗ ಗಂಡ ಯೋಗ, ಕರ್ಣ ವಣಿಕ ಕರ್ಣ। ಈ ದಿನದ ಒಂದು ಸೂರ್ಯ ಉದಯ ಕಾಲ ಬೆಳಿಗ್ಗೆ 6:22 ಆರಂಭ, ಬೆಳಿಗ್ಗೆ ಸೂರ್ಯ ಉದಯ 6:22, ಸೂರ್ಯ ಅಸ್ತಮಾನ ಕಾಲ ಸಾಯಂಕಾಲ 6:31। ಇನ್ನು ಈ ದಿನದ ರಾಹುಕಾಲದ ಅವಧಿ, ಭಾನುವಾರದ ರಾಹುಕಾಲದ ಅವಧಿ ಸಾಯಂಕಾಲ 4:59 6:31, 4:59 6:31ವರೆಗೆ ಸೂರ್ಯ ಉದಯ ಅಸ್ತಕವನಿಗಾಗಿ ಲೆಕ್ಕ ಹಾಕಿದಂಥ ರಾಹುಕಾಲದ ಅವಧಿಯಾಗಿರುತ್ತೆ। ಇನ್ನು ಈ ದಿನದ ಒಂದು ಮಹಾನಕ್ಷತ್ರವು ಉತ್ತರ ಭದ್ರ ನಕ್ಷತ್ರ 2ನೇ ಪಾದವಾಗಿರುತ್ತೆ। ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ರಾಜಯೋಗ, ಯಾತ್ರಾ ಯೋಗ, ದ್ವಿಗ್ರಹ ಯೋಗ ಮತ್ತು ತ್ರಿಗ್ರಹ ಯೋಗ ಎಂಬಂಥ ಶುಭಗಳು ಇದನ್ನು ಏರ್ಪಡುತ್ತೆ। ಇನ್ನು ಈ ದಿನದ ವೈಶಿಷ್ಟ್ಯ ಅಂದರೆ ಈ ದಿನ ಒಂದು ಮಹತ್ತರವಾದ ಒಂದು ಹಬ್ಬ ಹೋಳಿ ಹುಣ್ಣಿಮೆ, ಈ ಸಂವತ್ಸರದ ಕೊನೆಗೆ ಬರುವಂಥ ಒಂದು ಮಹತ್ತರವಾದ ಹಬ್ಬ ಆಗಿರುತ್ತೆ। ಸಂವತ್ಸರದ ಕೊನೆಯ ಹುಣ್ಣಿಮೆ ಅಥವಾ ಫಾಲ್ಗುಣ ಹುಣ್ಣಿಮೆಗೆ ಬರುವಂಥದ್ದು ಹೋಳಿ ಹುಣ್ಣಿಮೆ। ಈ ದಿನ ಅಲ್ಲಿ ಮಧ್ಯಾಹ್ನದ ಬಳಿಕ ಅಲ್ಲಿ ಹುಣ್ಣಿಮೆ ಇರುತ್ತೆ, ಸಾಯಂಕಾಲವು ರಾತ್ರಿ ಹುಣ್ಣಿಮೆ ಇರುತ್ತೆ, ಹಾಗಾಗಿ ಹೋಳಿಯ ಆಚರಣೆಗಳನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾದ ದಿನ ಆಗಿರುತ್ತೆ। ಭಾಳಷ್ಟು ಸಂಪ್ರದಾಯದಲ್ಲಿ ಬರುವ 3 ದಿನ 4 ದಿನ 5 ದಿನ ಅಥವಾ ಕೆಲವೊಂದು ಒಂದು ವಾರನೂ ಹೋಳಿ ಹಬ್ಬ ಆಚರಣೆ ಮಾಡುವಂಥ ಪದ್ಧತಿ ನಮ್ಮ ದೇಶ ಅಂತಿರುತ್ತೆ। ವಿಶೇಷವಾಗಿ ಉತ್ತರ ಭಾರತದಲ್ಲಿ ಹೋಳಿಗೆ ತನ್ನದೇ ಆದ ಮಹತ್ವ ಇದೆ, ನಮ್ಮ ದಕ್ಷಿಣ ಭಾರತದಲ್ಲೂ ಆಚರಣೆಯನ್ನು ಮಾಡ್ತಾರೆ, ಇಲ್ಲಿ ಕೇವಲ 1 ಅಥವಾ 2 ದಿನಕ್ಕೆ ಅಷ್ಟೇ ಸೀಮಿತವಾಗಿರುತ್ತೆ। ಉತ್ತರ ಭಾರತದಲ್ಲಿ ಅದನ್ನು 1 ವಾರವರೆಗೂ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ, ಹೋಳಾಷ್ಟಕ ಅಂತೇಳಿ, ಹೋಳಾಷ್ಟಕದಿಂದ ಪ್ರಾರಂಭ ಮಾಡಿ ಅಲ್ಲಿ ಹೋಳಿ ಹುಣ್ಣಿಮೆವರೆಗೂ ಅದನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ। ಇಲ್ಲಿ ಹೋಳಿ ಕಾಮದಹನವನ್ನು ಮಾಡೋದಾಗಲಿ ಅಥವಾ ಈ ಬೇರೆ ಬೇರೆ ರೀತಿಯ ರಂಗಿನ ಆಟಗಳನ್ನು ಆಡುವಂಥದ್ದು, ಜೊತೆಗೆ ಹೋಳಿಯ ಬಣ್ಣಗಳನ್ನು ಚೆಲ್ಲಾಟ ಮಾಡೋದು, ಇದನ್ನು ಒಂದು ಸಾಂಕೇತಿಕವಾಗಿ ನಮ್ಮ ಜೀವನದಲ್ಲಿ ವೈವಿಧ್ಯತೆಯನ್ನು, ಜೊತೆಗೆ ಈಗ ಬರುವಂಥ ಹವಾಮಾನದ ವೈಪರೀತ್ಯದ ಕಾಲದಲ್ಲಿ, ಅಂದರೆ ಈಗ ಹವಾಮಾನ ಇಲ್ಲಿ ಬದಲಾಗುತ್ತೆ, ಇಲ್ಲಿಂದ ಈಗ ಸೆಕೆಗಾಲ ಆರಂಭ ಆಗುತ್ತೆ, ಅಂದರೆ ಸೆಕೆಗಳು ಹೆಚ್ಚಾಗ್ತಾ ಬರುತ್ತೆ, ಈ ಹೋಳಿ ಹುಣ್ಣಿಮೆ ಬಳಿಕ ಸೆಕೆ ಇನ್ನಷ್ಟು ಹೆಚ್ಚಾಗ್ತಾ ಬರುವಂಥದ್ದು। ಹಾಗಾಗಿ ಆ ಸೆಕೆ ಕಾಲದಲ್ಲಿ ಮನಸ್ಸಿಗೆ ಒಂದು ಉಲ್ಲಾಸ ಕೊಡುವಂಥ ಹೋಳಿಯ ಸ್ನಾನವನ್ನು ಮಾಡೋದಾಗಲಿ, ಜೊತೆಗೆ ತಂಪಿನ ಒಂದು ಅನುಭವ ಬರಲಿಕ್ಕೆ ಅಲ್ಲಿ ಪಾನಕ ಇತ್ಯಾದಿಗಳನ್ನು ಮಾಡಿ ಸೇವನೆ ಮಾಡುವಂಥದ್ದು ಇತ್ಯಾದಿ ಪದ್ಧತಿ ಇರುತ್ತೆ, ಹಾಗಾಗಿ ಹೋಳಿಯ ಹಬ್ಬದ ಆಚರಣೆ ಮಾಡುತ್ತದೆ। ಜೊತೆಗೆ ಈ ದಿನ ಒಂದು ಚಂದ್ರಗ್ರಹಣ ಸಂಭವಿಸಲಿದೆ, 24ರ ರಾತ್ರಿ ಜೊತೆಗೆ 24ರ ಬೆಳಗಿನ ಜಾವದಲ್ಲಿ ಸಂಭವಿಸಿದ ಗ್ರಹಣ, ಈ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ। ಈ ವರ್ಷದ ಅಂದರೆ ಈ ಸಂವತ್ಸರದ ಕೊನೆಯ ಗ್ರಹಣ, ಅಂದರೆ ಈ ಕ್ಯಾಲೆಂಡರ್ ಅನುಗುಣವಾಗಿ ಈ ವರ್ಷದ ಮೊದಲನೇ ಗ್ರಹಣ ಆಗಿರುತ್ತೆ ಇದು, ಕ್ಯಾಲೆಂಡರ್ಗೆ ಅನುಗುಣವಾಗಿ ಅಂದರೆ 2024ರ ಮೊದಲ ಗ್ರಹಣ, ಆದರೆ ನಮ್ಮ ಹಿಂದೂ ಪಂಚಾಂಗಕ್ಕೆ ಅನುಸಾರವಾಗಿ ಈ ಒಂದು ಸಂವತ್ಸರದ ಕೊನೆಗೆ ಹುಣ್ಣಿಮೆಗೆ ಬರುವಂಥ ಈ ಹುಣ್ಣಿಮೆ ಕೊನೆಯ ಹುಣ್ಣಿಮೆ ಆಗಿ ಹೋಳಿ ಹುಣ್ಣಿಮೆ ಬರ್ತಾ ಇದೆ, ಆ ಕೊನೆಯ ಹೋಳಿ ಹುಣ್ಣಿಮೆ ದಿನ ಗ್ರಹಣ ಬರಲಿದೆ। ಈ ಗ್ರಹಣ ನಮ್ಮ ಒಂದು ದೇಶದಲ್ಲಿ ಗೋಚರಿಸುವುದಿಲ್ಲ, ಆದರೆ ಈ ಗ್ರಹಣದ ಪ್ರಭಾವ ರಾಶಿಗಳ ಮೇಲೂ ಜಾಗತಿಕವಾಗೂ ಆಗಲಿದೆ। ಅದರ ಒಂದು ಪ್ರತ್ಯೇಕವಾದ ವೀಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಭಾಳಷ್ಟು ಜನ ವೀಕ್ಷಿಸಿದ್ದೀರಾ, ಯಾರು ಅದನ್ನು ವೀಕ್ಷಿಸಿಲ್ಲ ಆ ಗ್ರಹಣಕ್ಕೆ ಸಂಬಂಧಿತ ಒಂದು ವೀಡಿಯೋನ ವೀಕ್ಷಿಸಿಕೊಳ್ಳಿ, ಯಾವ ರಾಶಿಗೆ ಅದರಲ್ಲಿ ಒಳ್ಳೆಯದಿದೆ, ಯಾವ ರಾಶಿಗೆ ಸ್ವಲ್ಪ ದೋಷಗಳಿವೆ, ಅಂಥ ದೋಷಕ್ಕೆ ಪರಿಹಾರ ಏನು ಅದನ್ನು ಗಮನಿಸಿಕೊಂಡು ಅದರ ಒಂದು ಆಚರಣೆಯನ್ನು ನೀವು ಮಾಡಬಹುದಾಗಿದೆ। ಯಾಕಂದರೆ ಗ್ರಹಣದ ಸೂತಕ ಅಥವಾ ಗ್ರಹಣದ ಉಪವಾಸ ಅಥವಾ ನಿಯಮಗಳನ್ನು ಯಾರು ಆಚರಣೆ ಮಾಡಬೇಕಾಗಿಲ್ಲ, ಎಲ್ಲಿ ಗ್ರಹಣ ಕಾಣಿಸುತ್ತೋ ಅಂಥ ದೇಶಗಳಲ್ಲಿ ಅದರ ಆಚರಣೆ ಮಾಡ್ಬೋದು, ಉಳಿದ ದೇಶಗಳು ನಮ್ಮ ದೇಶದಲ್ಲಿ ಕಾಣಿಸುತ್ತಿಲ್ಲ, ಹಾಗೆ ಆಚರಣೆ ಬೇಕಾಗಿಲ್ಲ। ನೀವು ಯಾರಿಗೆ ಒಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವುದಾದ್ರು ದೋಷಗಳಿದ್ದರೆ ಅಂಥವರು ಅದಕ್ಕೆ ಹೇಳಿದಂಥ ಸೂಕ್ತವಾದ ಈ ಪ್ರಾರ್ಥನೆಯನ್ನು, ಪರಿಹಾರವನ್ನು ಅಥವಾ ಇನ್ನಿತರ ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ। ಇವೆಲ್ಲವೂ ಈ ದಿನದ ವಿಶೇಷಗಳನ್ನು ಗಮನಿಸ್ತಾಯಿತು, ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ। ಮೊದಲಿಗೆ ಮೇಷರಾಶಿ, ಮೇಷರಾಶಿಗೆ ಈ ಭಾನುವಾರ ದಿನ ಉತ್ತಮ ದಿನ ಅಂತ ಕಂಡುಬರುತ್ತೆ, ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗಲಿವೆ, ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಇರ್ಬೋದು ಅಥವಾ ವೃತ್ತಿಯಲ್ಲಿ ಇರ್ಬೋದು ಉದ್ಯೋಗದಲ್ಲಿ ಎಲ್ಲ ಮುನ್ನಡೆ ಇದೆ, ಹಣಕಾಸಿನವರು ಉತ್ತಮವಾಗಿರುತ್ತೆ, ಜೊತೆಗೆ ವ್ಯಾಪಾರದಲ್ಲಿ ಪ್ರಗತಿ ಇರುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಇರಲಿದೆ। ಇನ್ನು ಯಾರು ಮಿಲಿಟರಿ, ಸೈನ್ಯ ಅಥವಾ
ಬೇರೆ ಬೇರೆ ರೀತಿ ರಕ್ಷಣಾ ಇಲಾಖೆ ಇತ್ಯಾದಿಗಳಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿ ಪ್ರಮೋಷನ್ ಬಡ್ತಿನೋ ಟ್ರಾನ್ಸ್ಫರ್ಗಳು ಸಿಗೋದಾಗಿದೆ. ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಉದ್ಯಮಗಳು ಅಂದರೆ ಇಂಡಸ್ಟ್ರಿ ನಡೆಸೋರಿಗೆ ಇಂಡಸ್ಟ್ರಿಯಲ್ಲಿ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು, ಸಬ್ಸಿಡಿಗಳು ಇತ್ಯಾದಿ ಸಿಗ್ಬೋದಾಗಿದೆ. ಹೊಸದರ ಆರಂಭಕ್ಕೆ ನಮಗೆ ಅವಕಾಶಗಳು ಸಿಗಲಿವೆ. ಆ ರೀತಿ ಅನೇಕ ರೀತಿಯ ಶುಭಫಲಗಳನ್ನು ಈ ದಿನ ನೀವು ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯವರು. ಇನ್ನು ಈ ದಿನ ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಬರ್ಬೋದು ಮನೆಯಲ್ಲಿಯೂ, ಜೊತೆಗೆ ವ್ಯಾಪಾರ ಜಾಗ ಮಾತಿನ ಚಕಮಕಿ ಬರ್ಬೋದು. ಜೊತೆಗೆ ನಿಮಗೆ ಏನಾದರೂ ಸರ್ಕಾರದಿಂದ ಯಾವುದೇ ಇಲಾಖೆಯಿಂದ ನೋಟಿಸ್ಗಳು, ದಂಡನೆಗಳು ಬರ್ಬೋದು, ಪೆನಾಲ್ಟಿಗಳು ಬರ್ಬೋದಾಗಿದೆ. ಅದರ ಬಗ್ಗೆ ಸಹ ಗಮನ ವಹಿಸಬೇಕು. ಇನ್ನು ಒಟ್ಟಾರೆಯಾಗಿ ನಿಮಗೆ ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯೋಗ ವೃತ್ತಿ ಎಲ್ಲ ಬಹಳ ಉತ್ತಮವಾಗಿರುವಂಥ ಕಲಹದಿಂದ ಸ್ವಲ್ಪ ದೂರ ಇರಿ. ಜೊತೆಗೆ ಯಾವುದೇ ರೀತಿಯ ನಿಯಮ ಉಲ್ಲಂಘನೆ ಮಾಡುವಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಈ ದಿನ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6 7 8 9 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಗಳಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಕೆಲವರಿಗೆ ಹಣಕಾಸಿನ ಲಾಭ ಸಹ ಆಗುವಂಥ ಯೋಗ ಇದೆ. ಆದರೆ ಈ ದಿನ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಬಂಧುಗಳ ಜೊತೆಗೆ, ಜೊತೆಗೆ ಮಿತ್ರರ ಜೊತೆಗೆ ಕಲಹಗಳು ಬರ್ಬೋದು, ಅಥವಾ ಬಂಧುಗಳು ಅಥವಾ ಮಿತ್ರರಾಗಿ ನಿಮ್ಮನ್ನು ದ್ವೇಷ ಮಾಡೋದು ಅಥವಾ ಅವಮಾನ ಮಾಡೋದು, ಉದ್ದೇಶಪೂರ್ವವಾಗಿ ನಿಮಗೆ ಅವಮಾನ ಮಾಡುವಂಥ ಏನೋ ಸಂಚನ್ನ ಹೊಡೋದು ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ವೃತ್ತಿ ಜಾಗದಲ್ಲಿ, ನಿಮ್ಮ ಉದ್ಯೋಗ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಏನಾದರೂ ಕಿರುಕುಳಗಳು, ಒತ್ತಡಗಳು ಬರ್ಬೋದಾಗಿದೆ. ಆ ಬಗ್ಗೆ ಸಹ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಇನ್ನುಳಿದಂತೆ ನಿಮ್ಮ ಆರೋಗ್ಯ, ಹಣಕಾಸು ಎಲ್ಲ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1 4 5 1 4 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ಇದನ್ನು ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಇಲ್ಲಿ ಷಡ್ಗ್ರಹಗಳು ಬೆಂಬಲಕ್ಕಿರುವಂಥ ಒಂದು ಅತ್ಯುತ್ತಮವಾದ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ಅಭಿವೃದ್ಧಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲ. ಗೃಹಿಣಿಯರು, ಮಹಿಳೆಯರು ಸಹ ನೆಮ್ಮದಿಯ ದಿನ ಆಗಿರುತ್ತೆ. ಆಕಸ್ಮಿಕ ಧನ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಕೆಲಸ ಕಾರ್ಯಗಳು ಇದನ್ನು ಬೇಗ ಬೇಗನೆ ಆಗಲಿವೆ. ಹಾಗಾಗಿ ಈ ದಿನವನ್ನು ಉತ್ತಮವಾದ ಶ್ರದ್ಧೆಯಿಂದ ಸದುಪಯೋಗ ಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಪ್ರಗತಿ, ಬಹುಮಾನಗಳು ಸಿಗುವಂಥದ್ದು, ಉನ್ನತ ಮಟ್ಟದ ಶಿಕ್ಷಣಕ್ಕೆ ನೀವು ಆಯ್ಕೆಯಾಗುವಂಥದ್ದು. ಇನ್ನು ಯುವಕರಿಗೆ, ಸಾಧಕರಿಗೆ, ಯಾರಿಗೆ ಉದ್ಯೋಗ ಅಪೇಕ್ಷೆ ಇದೆ ಅಂದರೆ ಉದ್ಯೋಗವನ್ನು ಹುಡುಕೋರಿಗೆ ಉದ್ಯೋಗ ಖಂಡಿತ ಸಿಗಲಿದೆ. ಇನ್ನು ದೂರದ ಒಂದು ದೇಶಕ್ಕೆ ಹೋಗುವಂಥ ಅವಕಾಶಗಳು ಸಹ ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಈ ರೀತಿ ಅನೇಕ ಶುಭಫಲಗಳು ಮಿಥುನ ರಾಶಿಯವರಿಗೆ ಇದನ್ನು ಒದಗಿ ಬರಲಿದೆ. ಸೂರ್ಯಾನುಗ್ರಹ, ಚಂದ್ರಾನುಗ್ರಹ ಇರುವಂಥ ಅತ್ಯುತ್ತಮ ದಿನ. ಇದನ್ನು ಬಳಸುವಂಥ ಬಣ್ಣ ಹೊರಜ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಎಲ್ಲ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1 2 3 4 5 6 1 2 3 4 5 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಷಡ್ಗ್ರಹಗಳ ಕೃಪೆಯಿಂದ ಶುಭದಾಯಕವಾಗಲಿ. ಆ ಬಳಿಕ ಕಟಕ ರಾಶಿ. ಕಟಕ ರಾಶಿಗೆ ಸಾಮಾನ್ಯ ದಿನ ಯಾವುದೇ ರೀತಿಯ ಗ್ರಹ ಬೆಂಬಲಗಳು ಇರುವುದಿಲ್ಲ. ಇಷ್ಟಾರ್ಥಗಳು ಆಗಲಿಕ್ಕೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಎಲ್ಲ ವಿಳಂಬಗಳು ಆಗುವಂಥದ್ದು, ಕಾರ್ಯದಲ್ಲಿ ಹಾನಿಯಾಗುವಂಥದ್ದು, ಇನ್ನು ಕೆಲವರಿಗೆ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯಗಳು, ಅಲರ್ಜಿಗಳು ಕಂಡುಬರ್ಬೋದು. ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಬೇಕು. ಸೂಕ್ತವಾದ ಔಷಧೋಪಚಾರ ತಪಾಸಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಕಟಕ ರಾಶಿಯವರು ತನುಮನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಹೆಚ್ಚಿನ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಈ ದಿನ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ. ಸಂಖ್ಯೆಗಳು 6 7 ಸಿಕ್ಸ್ ಆ್ಯಂಡ್ 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ನಿಮಗೆ ಶನಿ ದೋಷ, ರಾಹು ದೋಷ ಇದೆ. ಜೊತೆಗೆ ರೀತಿಯಲ್ಲಿ ಸೂರ್ಯನಾಗಲಿ ಮಂಗಳನಾಗಲಿ ಪೂರಕವಾಗಿಲ್ಲ. ಈ ದಿನ ವಿಶೇಷವಾಗಿ ದಾನ ಧರ್ಮದ ಮಾರ್ಗವನ್ನು ಅನುಸರಿಸಬಹುದು ಕಟಕ ರಾಶಿಯವರು. ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಸಾಮಾನ್ಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯದಲ್ಲಿ ಉತ್ತಮ ಇರುತ್ತೆ, ಆಹಾರದಲ್ಲಿ ಉತ್ತಮ ಇರುತ್ತೆ. ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಣಕಾಸು ವಿಚಾರ ಪರವಾಗಿಲ್ಲ. ವ್ಯಾಪಾರ, ಉದ್ಯಮ ಎಲ್ಲ ಉತ್ತಮವಾಗಿ ನಡೆಯಲಿವೆ. ಜೊತೆಗೆ ಆಕಸ್ಮಿಕ ಧನಲಾಭ ಸಹ ಆಗುವಂಥದ್ದು, ಅಪರೂಪಕ್ಕೆ ಒಂದು ಉನ್ನತ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಸಹಾಯ ಆಗುವಂಥದ್ದು ಇತ್ಯಾದಿ ಅನೇಕ ಶುಭ ಸೂಚನೆಗಳು ಇದನ್ನು ಸಿಂಹರಾಶಿಗೆ ಆಗಲಿವೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 2 3 5 2 3 5 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ನಿಮಗೆ ಅಲ್ಲಿ ಶನಿ ಮತ್ತು ಮಂಗಳನ ಅನುಗ್ರಹ ಹೊರತು ಇತರ 7 ಗ್ರಹಗಳು ವಿರುದ್ಧವಾಗಿರೋ ಕಾರಣ ಇದರಲ್ಲಿ ನಿಮಗೆ ಶತ್ರುಪೇಡೆ ಬರುವಂಥದ್ದು, ಆಕಸ್ಮಿಕ ನಷ್ಟ ಕಷ್ಟಗಳಾಗುವಂಥದ್ದು, ಯಾವುದೇ ರೀತಿಯ ಸರ್ಕಾರ ಇಲಾಖೆಯಿಂದ ನೋಟಿಸ್ಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿ ದಾಖಲೆ ಪತ್ರಗಳ ಕೊರತೆ ವಿಚಾರ ನಿಮಗೆ ಆತಂಕ ಉಂಟಾಗುವಂಥದ್ದು, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ವಿಳಂಬಗಳು ಬರುವಂಥದ್ದು, ಈ ರೀತಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಆಘಾತ ಮತ್ತು ಚಿಂತೆ ಕೊಡುವಂಥ ಘಟನೆಗಳು ಆಗ್ಬೋದಾಗಿದೆ. ಈ ದಿನ ನಿಮಗೆ ಕೇವಲ ಅಲ್ಲಿ ಮಂಗಳ ಮತ್ತು ಶುಕ್ರರು ಕಾಪಾಡಲಿದ್ದಾರೆ. ಹಾಗೆ ಬಳಸುವಂಥ ಬಣ್ಣಗಳು ಬ್ಲೂ ಮತ್ತು ರೆಡ್ ಬಣ್ಣವನ್ನು ಬಳಸಲಿ. ಬ್ಲೂ ಮತ್ತು ರೆಡ್ ಬಣ್ಣ ಅಥವಾ ನೀಲಿ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು ನೀವು 6 8 9 ಸಂಖ್ಯೆ ಬಳಸ್ಕೊಳ್ಳಿ. 8 8 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ನಾವು ತುಲಾರಾಶಿ. ತುಲಾರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಲಾಭಗಳು ವೃದ್ಧಿಯಾಗಲಿವೆ. ಅಲ್ಲಿ ಷಡ್ಗ್ರಹಗಳು ಬೆಂಬಲಕ್ಕಿವೆ. ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಗುರುವಿನ ಬೆಂಬಲ, ಬುಧನ ಅನುಗ್ರಹ, ಜೊತೆಗೆ ಇರತಕ್ಕಂಥ ಶುಕ್ರನ ಅನುಕೂಲತೆಗಳು ಸಹ ನಿಮಗೆ ಸಹಾಯವನ್ನು ಮಾಡಲಿವೆ. ಇಷ್ಟಾರ್ಥ ಲಾಭ ಸಿದ್ಧಿಯಾಗುವಂಥದ್ದು, ವ್ಯಾಪಾರಿಗಳಿಗೆ ಪ್ರಗತಿ, ವಿವಿಧ ಉದ್ಯಮ ನಡೆಸಲು ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಬರುತ್ತದೆ. ಇನ್ನು
ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಕೃಷಿಕರಿಗೆ ಕೃಷಿಯಲ್ಲಿ ಅಭಿವೃದ್ಧಿ ಆಗಲಿದೆ, ಯಂತ್ರೋಪಕರಣ ಕೊಡುವಂಥ ವಾಹನ ಕೊಡುವಂಥ ಅವಕಾಶಗಳು, ಇನ್ನು ಕೆಲವರಿಗೆ ಮನೆ ಭೂಮಿ ಕೊಡುವಂಥ ಅವಕಾಶಗಳು ಒದಗಿ ಬರಲಿವೆ. ಹಾಗಾಗಿ ಅನೇಕ ಅದೃಷ್ಟದಾಯಕ ಪರಿಣಾಮಗಳು ಈ ದಿನ ನಿರೀಕ್ಷೆ ಮಾಡುವುದು. ತುಲಾರಾಶಿಗಳು ಬಳಸುವಂಥ ಬಣ್ಣಗಳು ಒಣ ಜೊತೆ ಕೇಸರಿ ಬಣ್ಣ ಅಥವಾ ನೆಮ್ಮದಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 4, 5, 6 1, 2, 3, 4, 5, 6 ಹಂಗೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಯಶಕೀರ್ತಿ ಲಾಭ ಸಿಗುವಂಥ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥದಿ ಲಾಭ ವೃದ್ಧಿಯಾಗಲಿವೆ. ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ ಜೊತೆಗೆ ಇರತಕ್ಕಂಥ ಶುಕ್ರನ ಅನುಗ್ರಹ ನಿಮಗೆ ಯಶಸ್ಸನ್ನು ಲಾಭವನ್ನು ತಂದುಕೊಂಡಿದೆ. ಆಕಸ್ಮಿಕ ಲಾಭ ಆಗುತ್ತದೆ. ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ಮುನ್ನಡೆ ಆಗಲಿದೆ. ಮಹಿಳೆಯರು ಗ್ರಹ ನಿರೀಕ್ಷೆ ನಮ್ಮದೇ ದಿನ, ವಿದ್ಯಾರ್ಥಿಗಳ ಶುಭಫಲ ನಿರೀಕ್ಷೆ ಇರುತ್ತೆ. ಹಾಗಾಗಿ ಅನೇಕ ಶುಭಫಲಗಳನ್ನು ಇದನ್ನು ನಿರೀಕ್ಷೆ ಮಾಡುವುದು. ಇಲ್ಲದೆ ದೀರ್ಘಕಾಲದಿಂದ ಪೆಂಡಿಂಗ್ ಇದೆ ಯಾವುದೇ ಮಹತ್ವವಾದ ಕೆಲಸಗಳು ಇದನ್ನು ಪೂರ್ಣ ಆಗುವಂಥ ನಿರೀಕ್ಷೆ ಇರುತ್ತೆ. ನೀವು ಬಳಸುವಂಥ ಬಣ್ಣ ಅಸ್ತೋ ಅಥವಾ ಮೆದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ. ಸಂಖ್ಯೆಗಳು 2, 6, 7, 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಗಳಿಗೆ ದಿನ ಶುಭದಾಯಕ ಆಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ಇದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯ ವಿಚಾರ ಮತ್ತು ಹಣಕಾಸಿನ ವಿಚಾರ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳಿಲ್ಲ. ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿ ಇದೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುನ್ನಡೆ ಆಗಲಿದೆ. ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸಗಳು ಆಗಲಿವೆ. ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಜೊತೆಗೆ ಮಾತಿನ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಧನುರಾಶಿಯವರಿಗೆ ಈ ದಿನ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 5, 6, 7 8, 9 ಸಂಖ್ಯೆಗಳು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಷಡ್ ಗ್ರಹಗಳ ಗ್ರಹದಿಂದ ಈ ದಿನವು ಶುಭದಾಯಕ ಆಗಲಿ. ಆ ಬಳಿಕ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ಶತ್ರುಗಳು ಸ್ವಲ್ಪ ಅಧಿಕ ಆಗ್ಬೋದು, ಮಿತ್ರರು ಕಡಿಮೆ ಆಗ್ಬೋದು, ಅಥವಾ ನಿಮಗೆ ಗುಪ್ತ ರೂಪದ ಶತ್ರುಗಳು ಕಾಡಬರ್ಬೋದು. ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಅವರು ನಷ್ಟವನ್ನು ಉಂಟು ಮಾಡಬೋದಾಗಿದೆ, ಅಥವಾ ನಿಮಗೆ ಅವರು ಮೂರನೇ ವ್ಯಕ್ತಿಗಳ ಮೂಲಕ ನಿಮಗೆ ಏನಾದರೂ ತೊಂದರೆಗಳನ್ನು, ಹಾನಿಗಳನ್ನು ಮಾಡಬೋದಾಗಿದೆ. ಹಾಗಾಗಿ ಮಕರ ರಾಶಿಯವರು ಇದನ್ನು ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ಕಲಾ ವಾತಾವರಣ ಬರ್ಬೋದು, ಅಥವಾ ಹಿರಿಯರು ಕಿರಿಯರು ನಿಮ್ಮನ್ನು ಯಾವುದೇ ಕಾರಣ ತೊಂದರೆಗೆ ಸಿಲುಕಿಸಿಕೊಳ್ಳಲು ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 4, 6, 1, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಶುಭ ಶಾಂತಿ ಕೊಡುವಂಥ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥದಿ ಲಾಭ ವೃದ್ಧಿಯಾಗಲಿವೆ. ವ್ಯಾಪಾರದಲ್ಲಿ ಪ್ರಗತಿ. ಇದಕ್ಕೆ ನೀವು ಮಾಡುವಂಥ ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ತರುವಂಥ ಅವಕಾಶ, ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಅವಕಾಶಗಳು ಒದಗಿ ಬರಲಿವೆ. ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಸಹ ಬರುವಂಥ ಸಾಧ್ಯತೆ ಈ ದಿನ ಇರಲಿದೆ. ಹಾಗಾಗಿ ಅನೇಕ ಶುಭಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು. ಕುಂಭರಾಶಿಯವರು, ಕುಂಭರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 5, 6, 2, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಶುಭಫಲ ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ನಿಮಗೆ ಇರತಕ್ಕಂಥ ಚಂದ್ರ ಅನುಗ್ರಹ ಮತ್ತು ಗುರುವಿನ ಬೆಂಬಲವು ಆರೋಗ್ಯವನ್ನು, ಐಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡಲಿದೆ. ಉದ್ಯೋಗದಲ್ಲಿ ಪ್ರಗತಿ. ಜೊತೆಗೆ ನಿಮ್ಮ ಒಂದು ವಾಕ್ ಚಾತುರ್ಯದಿಂದ ಏನಾದರೂ ನೀವು ಇದನ್ನು ಯಾರದ ಮನಸ್ಸನ್ನು ಗೆಲ್ಲುವಂಥ ಅವಕಾಶ, ಅಥವಾ ಯಾವುದೇ ನಿಮಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಕೆಲವೊಂದು ಬಡ್ತಿಗಳು, ಪ್ರಮೋಷನ್ಗಳು ಸಿಗುವಂಥ ಅವಕಾಶ, ದೂರದ ಭೇಟಿ ಮಾಡುವಂಥ ಅವಕಾಶ, ಯಂತ್ರ ವ್ಯಾಪಾರ ಉಪಕರಣಗಳಲ್ಲಿ ನಿಮಗೆ ವಿಶೇಷ ಲಾಭ ಆದಾಯಗಳು ಬರುವಂಥ ಅವಕಾಶ, ವಿದ್ಯಾರ್ಥಿಗಳು ಶುಭಫಲವಿದೆ, ಗೃಹಿಣಿಯರು ಮಹಿಳೆ ಸಹ ನಮ್ಮದೇ ಇರುವಂಥ ದಿನ ಆಗಿರುತ್ತೆ. ಹಾಗಾಗಿ ಅನೇಕ ಶುಭಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯದ ಬಗ್ಗೆ ಸಹ ಉತ್ತಮವಾದ ಫಲ ಇರುತ್ತೆ. ಮೀನರಾಶಿಯವರಿಗೆ ಇದನ್ನು ಬಳಸುವಂಥ ಬಣ್ಣ ಸ್ನೋ ತೆಗೆದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ. ಸಂಖ್ಯೆಗಳು 2, 3, 2, 3 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಇಲ್ಲಿವರೆಗೆ ಮಾರ್ಚ್ 24 ಭಾನುವಾರದ ಈ ಚತುರ್ದಶಿ ಮತ್ತು ಹುಣ್ಣಿಮೆ ಇರುವಂಥ ಹೋಳಿ ಹುಣ್ಣಿಮೆ ದಿನದ ಒಂದು ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಿಂದ ನೀವು ವಿಚಲಿತರಾಗದೆ ನಿಮ್ಮ ದೈವ ಭಕ್ತಿಯನ್ನು, ಧ್ಯಾನ ಮಾರ್ಗವನ್ನು, ಧರ್ಮ ಮಾರ್ಗವನ್ನು, ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರದ ಶ್ರದ್ಧೆಯನ್ನು ಕಾಪಾಡಿಕೊಳ್ತಾ ಬನ್ನಿ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ಆರೋಗ್ಯ, ಯಶಕ್ತಿ, ಜಯಲಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಧನ್ಯವಾದ. ಯಾರು ಸಬ್ಸ್ಕ್ರೈಬ್ ಮಾಡಲಂತೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ, ಹಾಗೂ ನಮ್ಮಿಂದ ಪ್ರಸಾರವಾಗುವ ವಿಶೇಷ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಾನ ಅನುಭವಂತು.